आपका खैर मकदम है। इस वक्त बैलोंगल हलके से जेडीएस उम्मीदवार के तौर पर शंकर माडलगी मैदान में। जहां तक बैलोंगल हलके की बात की जाए तो यहां पर साबिक एमएलए महंतेश कौजलगी कांग्रेस से उम्मीदवार हैं, तो वहीं बीजेपी से इस बार जगदीश मेडगुड़ को टिकट दिया गया है। वहीं आजाद उम्मीदवार के तौर पर वीआई पाटिल भी मैदान में है। इस बीच शंकर माडलगी अपनी किस्मत आजमा रहे हैं। तो शंकर माडलगी किस कॉन्फिडेंस के साथ इन तीनों कैंडिडेट्स का मुकाबला करने के लिए तैयारी कर रहे हैं और क्या सोचकर वो इस वक्त मैदान में है, जबकि इससे पहले भी उन्होंने अपनी किस्मत आजमाई है। इस बार उनको और उनके चाहने वालों को बहुत ही ज्यादा कॉन्फिडेंस है और उनका कहना है कि वो इस बार बैलोंगल हलके से जेडीएस का परचम जरूर लहराएंगे। तो सर आपका नॉमिनेशन प्रकार जेडीएस बीजेपि कांग्रेस इंडिपेंडेंट कैंडिडेट और मंदिर यहाँ प्रकार निम्बी कड़वा नावे आवश्यकते ಬಿಜೆಪಿ ಕಡೆಯಲ್ಲಿ ರಾಜ್ಯ ತುಂಬ ಜನನ ತೀರ್ಮಾನ ಮಾಡಿಬಿಟ್ಟೆ. ಯಾಕಂದ್ರೆ ಬೆಳಗ್ಗೆ ನೋಡಿದ್ರೆ ಒಂದು ಚೀಲಕ್ಕೆ ಮತ್ತೆ 800 ರೂಪಾಯಿ ಗೊಬ್ಬರ ರೇಟ್ ಹಚ್ಚಿಬಿಟ್ಟರು. ಸಿಲಿಂಡರ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಬೈಲುಂಗ ನಗರದಾಗಂತೀ ಹೃದಯದಂತ ಒಂದು ಭ್ರಷ್ಟಾಚಾರದನ್ನ ಒಂದು ಫ್ಯಾಕ್ಟ್ರಿ ಐತೆ ಬಿಜೆಪಿ. ಇನ್ನು ಅದರಲ್ಲಿ ಅವ್ರ ಬಗ್ಗೆ ಏನು ಮಾತಾಡಿದ್ರು ಕಡಿಮೆನೇ, ಅದ್ರ ಬಗ್ಗೆ ಅವರು ನಾವು ಮಾತಾಡಲಿಕ್ಕೆ ಹೋಗ್ಬೋದು. ಮನೆಯದು ರೈತ ವಿರೋಧಿ, ಎಲ್ಲ ವಿರೋಧಿ, ಒಟ್ಟ ಜನ ವಿರೋಧಿ ನೀತಿ ಏನದವ ಅಂತಂದ್ರೆ ಬಿಜೆಪಿಯಲ್ಲಿ ಅವರೆಲ್ಲ ಮೈ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ಒಂದು ಇನ್ನು ಕಾಂಗ್ರೆಸ್ ನಮ್ಮ ಎಮ್ ಎಲ್ ಎ ಅಂದ್ರೆ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಅಂದ್ರೆ ಹೆಂಗಂದ್ರೆ ಆಕಳ ಆಕಳಿಗೆ ತೆಗೆದ ಅದ ಯಾವಾಗ ಬೇಕಾದ ಹುಲಿ ಮಕ್ಕ ಹಾಕ್ಬೋದು, ಆಕಳದ ಬೇಕಾದ ಹಾಕೋತಾರ. ಲಾಸ್ಟ್ ಟೈಮ್ ಎಲ್ಲ ಧರ್ಮವೂ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ದೇಶದಲ್ಲಿ ಕುರ್ಬಾನೆ ಟೈಮ್ ನಡೀತಿದೆ. ಈಗ ಅವರ ಆಹಾರ ಪದ್ಧತಿ, ಅವರ ಧರ್ಮದ ಒಂದು ರಂಜಾನ್ ಮುಗಿಸಿ ಒಂದು ತಿಂಗಳ ಬಕ್ರಿ ಹಬ್ಬದ ಮುಗಿಸಿ ದೇವರ ಕಾರ್ಯಕ್ಕೆ ಮುಗಿಸಿ ಮನಸ್ಸಿಗೆ ಆರಾಮ ಇರಬೇಕಂತ ಅವ್ರು ಒಂದು ವಿಚಾರದಾಗಿರ್ತಾರೆ. ಅವತ್ತು ಇಡೀ ನಮ್ಮ ಬೈಲಹೊಂಗ ತಾಲೂಕದಾಗ ಹಬ್ಬನನ್ನು ಬಂದ್ ಮಾಡತಕ್ಕಂಥ ಬಿಜೆಪಿ ನಾಯಕರು ಆ ಹಬ್ಬಕ್ಕನ ಬಂದಾದದನ್ನ ಖುಷಿ ಪಡ್ತಕ್ಕಂಥ ಬೈಲಹೊಂಗಲ ಕಾಂಗ್ರೆಸ್ ಶಾಸಕರು ಕದ ಹಾಕೊಂಡ ಒಳಗೆ ನಕ್ಕೊಂಡು ಹಾಕೊಂಡಿರುವಂಥ ಕಾಂಗ್ರೆಸ್ ಶಾಸಕರು ಇವನ್ನೆಲ್ಲ ಜನ ನೋಡಿಬಿಟ್ಟಿದ್ದಾರೆ. ಅವತ್ತು ಕಡಿಮೆ ಅಂದ್ರೆ ಒಂದು 5,000ಕ್ಕಿಂತ ಹೆಚ್ಚು ಜನ ಮಹಂತೇಶ್ ಕೌಜಲ್ಗಿಯವ್ರ ಮನೆ ಮುಂದೆ ಕೌಜಲ್ಗಿಯವ್ರು ಒಳಗಿದ್ರೂ ಸಹಿತ ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲೇ ಮಾತು. ಈ ಸಮಾಜದ ಜನಾಂಗ ಆಮೇಲೆ ನನ್ನತ್ತೆಗೆ ಬಂದರು, ನನಗೆ ಬರೀ ಫೋನ್ ಹಚ್ಚಿದ್ರು. ನಾನು ಹೋದೆ ನಮಗೆ ಜಕಮಕ್ಕಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಆವಾಗ ನಾನು ನೀವು ತಗೊಂಡು ಹೋಗ್ತೀರಂತೆ. ಇವೆಲ್ಲ ಕೂಡಿ ಗದ್ದಲಾದಾಗ 12 ಗಂಟೆ ತನಕ ಟೈಮ್ ತಗೊಂಡು ಡಿವೈಎಸ್ಪಿ ಮತ್ತು ಸಿಪಿ ತಗೊಂಡಾಗ 12:05 ನೀವೆಲ್ಲರೂ ನೀವು ದೇವ್ರ ಕೆಲಸಕ್ಕೆ ಹೋಗ್ರಿ, ಪ್ರಾರ್ಥನೆ ಮಾಡಕ್ಕೆ ಹೋಗ್ರಿ. 12:05 ಏನು ಇಲ್ಲೀಗಲ್ ಆಗಿ ಬಿಜೆಪಿ ಒಂದು ಅವ್ರು ಏನೋ ಹೇಳಿದಾರು, ಕಾಂಗ್ರೆಸ್ ಎಮ್ ಎಲ್ ಎ ಹೇಳಿದಾರಂತೆ ನಾಟಕ ಮಾಡಕ್ಕೆ ಹೋಗಿದ್ರು. ಅವರು ಹಿಡಿಸ್ದಾಗ ಮಾಡಿದ್ರು, ಕಾಂಗ್ರೆಸ್ ಎಮ್ ಎಲ್ ಎ ಬಿಡಿಸ್ದಾಗ ಮಾಡಿದ್ರು. ಇನ್ನು ಅಲ್ಲ ಮಾಡಿದ್ರು ಎಲ್ಲ ಅಂತ ಒಂದು ಸೃಷ್ಟಿ ಮಾಡಿಕೊಂಡ್ರು. ಏನೂ ಆಗಲಿಲ್ಲ ಅಂದಾಗ ನಾನು ಹೋದೆ 12 ಗಂಟೆಗೆ ಟೈಮ್ ಕೊಡೋದು ಡಿವೈಎಸ್ಪಿ ಮತ್ತು ಸಿಪಿಎಂ. 12:05 ಅಲ್ಲಿ ಇರ್ತಕ್ಕಂಥ ಇಲ್ಲೀಗಲ್ ಅಂತೇಳಿ ಅವ್ರು ನಾಟಕ ಮಾಡತ್ತಿರಲ್ಲ, ರೈತರ ಮನೆಯನ್ನೇ ತೆಗೆದುಕೊಂಡಂಥ ದನಗಳನ್ನು ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಬಟ್ಟೆ ಬೈಲಹೊಂಗದಲ್ಲಿ ಒಂದು ಅವರು ನೋಡುವ ಇವತ್ತು ನೋಡಿರ್ಬೇಕು ನಾನು ಸುಳ್ಳು ಹೇಳಿದ್ರು ಸಹಿತ ಬೈಲಹೊಂಗಲ ಎಂ ಜಿ ಹೈಸ್ಕೂಲ್ ಗ್ರೌಂಡ್ ಅನ್ನು ಬರೆಸ್ಕೊಳಕತ್ತಾಗ ಎಂ ಜಿ ಕೆಆರ್ಸಿಎಸ್ಸಿ ಅಧ್ಯಕ್ಷರು ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಕಾರ್ಯದರ್ಶಿ ಯಾರು ಮಹಂತೇಶ್ ಕೌಜಲ್, 2 ಎಕರೆ ಜಾಗ ಬರೆಸ್ಕೊಳಕ ಇಬ್ರು ಕೊಡ್ತಾರೆ, ಅಲ್ಲಿ ಏನೂ ಪಾಟೀಲ್. ಮತ್ತೆ ಬೈಲಹೊಂಗಲ ನಗರದಲ್ಲಿರ್ತಕ್ಕಂಥ 250 ಕೋಟಿ ರೂಪಾಯಿ ಆಸ್ತಿಯನ್ನ ಕೇಲೆ ಸಂಸ್ಥೆಗೆ ಬರೆಸ್ಕೊಳಕ ಇದು ಮಾಡ್ತಾರೆ. ಅವಾಗ 250 ಕೋಟಿ ರೂಪಾಯಿ ಆಸ್ತಿ ಬರೆಸ್ಕೊಳಕತ್ತಾಗ ಒಂದೇ ವೇದಿಕೆ ಮೇಲೆ ಮಹಂತೇಶ್ ಕೌಜಲ್ಗಿ, ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಜಗದೀಶ್ ಮೆಟಗೂಡ್,
ಇವರು ಒಂದೇ ವೇದಿಕೆ ಮಾಡಿ ಕುಂತೇನಾರೇ ನಮ್ಮ ಸಾಹೇಬರು ಓರೇ ಸಾಹೇಬರು ಮಹಾರಾಜ ದೇವಸ್ಥಾನ ಹೇಳಿ ಪೂಜೆ ಮಾಡಿಲ್ಲ ಮಾಡಿದಾರ ಆ ಅಸ್ಥಿ ಎಂದೂ ಬಿಟ್ಟಿಲ್ಲ ಅಂತೀವಿ ನಾವು ಹೇಳಿ ಬಂದೆ ಅಸ್ಥಿ ಬಿಟ್ಟಲ್ಲ ನಾವು ಅಸ್ಥಿ ತಗೊಂಡ ತಿರ್ತೇವೆ ಅಂತೀವಿ ಸರ್ಕಾರ ನಾವು ಹೇಳಿ ಬಂದು ನೀವು ನಿಜವಾಗಿ ಮೂರು ಮಂದಿ ಕಳಿಸೋರಾದ್ರೆ ಆ ದವಾಖಾನೆ ಕಾಲ ನಿಮ್ಮೂರ ಚಂದ ನಿವರ ನಿಮ್ಮೂರ ಪ್ರಾಣ ಹೋಗ್ಬೇಕು ನಂದಾರ ಹೋಗ್ಬೇಕಂತ ತಮಕಿ ಮೇಲೆ ಹೋಗಕ್ ಬಂದ್ರು ಅವತ್ತು ಪರಿಸ್ಥಿತಿ ಏನೇ ಜಗತ್ಗೆಲ್ಲ ಆ ಕಾರಣಕ್ಕಾಗಿ ಆಮೇಲೆ ಹೈಕೋರ್ಟ್ಗೆ ಹೋತಿ ಸುಪ್ರೀಂ ಕೋರ್ಟ್ ಹೋತಿ ಎಲ್ಲಾ ರಂಗದಲ್ಲಿ ನಾವೇ ನಾನೇ ಹೋರಾಟಗಾರ ನಾನೇ ಕಂಪ್ಲೇಂಟ್ ಇದ್ದಾರೆ ನಾವು ಗೆದ್ದೀವಿ ಅದಕ್ಕೆ ಈ ಎರಡೂ ಏನಾಗ್ಬಿಡುತ್ತೆ ಮೂರು ಮಂದಿ ಒಂದೇ ಸುಮ್ಮನೆ ನಾಟಕ ಮಾಡ್ತಾರೆ ನನ್ನ ಮೇಲೆ ಮತ್ತೆ ಸಾವಿರ ಗಟ್ಟಲೆ ಹೋರಾಟ ಮಾಡೋದು ನನಗೆದಕ್ಕೆ ಬೇಕಾಗ ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕಲ್ಲ ಈಗ ಎಂತೆಂಥ ಭ್ರಷ್ಟಾಚಾರ ಅವರು ಮೂರು ಮಂದಿ ಸುಮ್ಮನೆ ಕುಂತಾರೆ ಕಾರಣ ಇಲ್ಲೇನ ಭ್ರಷ್ಟಾಚಾರ ಮಾಡಕ ಮೂರು ಮಂದಿ ಒತ್ತಾಟಿ ಹೋರಾಟ ಮಾಡಕ ಶಂಕರ್ ಮಲ್ಗಿ ಒತ್ತಾಟ ಸಾಮಾನ್ಯ ಜನ ಎಲ್ಲ ಒತ್ತಾಟೆ ಶ್ರೀಮಂತರೆಲ್ಲ ಅವ್ರಿಗೆ ಒತ್ತಾಟೆ ಅವ್ರ ವಿರುದ್ಧ ಏನೇ ಮಾಡಿದ್ರು ಜಯ ನಮ್ದೇ ಜನರ ಪರವಾಗಿ ಹೋರಾಟ ಮಾಡೋ ಶಂಕರ್ ಮಾಡಲಿಗೆ ಈ ಸಲ ಜನರು ಓಟ್ ಕೊಟ್ಟೆ ಕೊಡ್ತಾರೆ ನಮ್ದು ಏನಾಗೈತಿ ಮುಸಲ್ಮಾನ್ ಜನಕ್ಕೆ ಬಂದವರು ಅವ್ರಿಗೇನ್ ತೇಲಾಗ ಕೌಜಿಲ್ಗಳು ತೇಲಾಗ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಾರ್ದಾರು ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಾರ್ದಾರು ನಾವೇನ್ ನಮ್ಮನ್ ಬಿಟ್ಟು ಎಲ್ಲಿ ಹೋಗಾರ್ದಾರು ಇದನ್ನ ಬಿಟ್ಟು ಅವ್ರ ಬ್ಯಾಗ್ ಶಬ್ದ ಇರ್ತಿರ್ತ ಈಗೇನಾಗ್ಬಿಡ್ತಾರೆ ಇಡೀ ಸಮಾಜನ ಒಂದು ನಿರ್ಧಾರ ಬಿಜೆಪಿ ಅವರು ಹೇಳ್ತಾರೆ ಮುಸಲ್ಮಾನ್ ಮೈನಾರಿಟಿ ಬೈಲಂಗಲ್ ಪರವಾಗಿ ಬೈಲಂಗಲ್ ಕ್ಷೇತ್ರದಿಂದ ಮೈನಾರಿಟಿ ಅವ್ರ ಜೊತೆನೂ ಇದ್ದಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಅವ್ರ ಜೊತೆನೂ ಮೈನಾರಿಟಿ ಇದ್ದಾರೆ ನೀವು ಹೇಳ್ತಾ ಇದ್ರಿ ಸರ್ ಮುಸ್ಲಿಂ ಸಮುದಾಯ ನಿಮ್ ಜೊತೆ ಇದೆ ಅಂತ ಹೇಳಿ ಎಲ್ಲ ಜೊತೆ ಅದಾರಂತ ಹಿಂದೆ ಮುಸಲ್ಮಾನ ನನ್ ಜೊತೆ ಅದಾರಂತ ಯಾಕೆ ನಿಮ್ಗೆ ಓಟ್ ಬಂದೇ ಬರ್ತಾವ ಮೈನಾರಿಟಿ ಬರ್ತಾರಲ್ರಿ ಸೇವಾ ಮಾಡಿ ಕೊಟ್ಟ ಕೊಡ್ತಾರ ಅವರು ನೀವ್ರಿ ಧರ್ಮದಿಂದ ನಡೀರಲ್ಲ ಮೊದಲ ಈ ಸಲ ಬಿಜೆಪಿ ಹೇಳ್ತಾ ಇದ್ದೀನಿ ಏನ್ ಮಾಡಿದಾರ ಮೈನಾರಿಟಿಗೆ ಮತ್ತೆ ಇದ್ದು ಅವ್ರ ಮೀಸಲಾತಿನ ಕಿತ್ಕೊಂಡಾರ ದಿನ ರೋಡ್ನ ಬೆಂಕಿ ಹಚ್ಚಿಸ್ತಾರ ಹಿಜಾಬ್ದಾಗ ಗದ್ದಲ ಹಾಕಿಸ್ತಾರ ನಿಮಗ ಈ ಸೆರಗ ಹಾಕೋದು ಯಾರು ಯಾರು ಕರ್ತವೆ ಈಗ ನಮ್ಮ ಮನ್ಯಾಗ ನಮ್ಮ ಅವ್ರು ಸೆರಗ ಹಾಕೋತಾರಲ್ಲ ಸೆರಗ ಹಾಕೋದು ನೀ ಬ್ಯಾಡ ಅನ್ನಕ್ ನೀ ಯಾರ್ರಿ ನನಗೆ ಬೇಕಾಗ ನನಗೆ ಸೆರಗ ಹಾಕೋದು ನನ್ನ ಕರ್ತವ್ಯ ಅದು ಸೆರಗ ಹಾಕೊಂಡು ನಡಿ ಅಂತೇಳಿ ಇಡೀ ಇದು ಹಿಂದಿನ ಕಾಲದಿಂದ ಬಂದತಿ ಸಾವಿರಾರು ವರ್ಷದಿಂದ ಬಂದತಿ ಮುಸಲ್ಮಾನ್ ಜನ ಧರ್ಮದಾಗೂ ಸೆರಗ ಹಾಕೋತಾರ ಹಿಂಗಾದ್ರೆ ಮಂದ್ಯಾಗ ಈಗ ನಮ್ಮ ಅವುಗಳು ಸೆರಗ ಹಾಕೋದಲ್ಲ ಸೆರಗ ಹಾಕೋದು ಬ್ಯಾಡಾರ ಅಂದಾರ ಅವ್ರವ್ರ ಪದ್ಧತಿ ಐತೆ ಈ ಕುರುಬರ ಮಂದ್ಯಾಗ ಹೋಗ ಅವ್ರು ಸೆರಗ ಹಾಕೋಲೆ ಒಳಗ ಬೀರಾ ಬಜಾ ಗುಡಿಯಾಗ ಹೋಗಂಗಲ್ಲ ಕಂಬಳಿ ಹಾಕೋದು ಸೆರಗ ಹಾಕೊಂಡು ಹೋಗ್ತಾರ ಅದು ಸೆರಗ ಹಾಕಿ ಮ್ಯಾಲ ಕಂಬಳಿ ಹಂಚಿಕೆ ಮಾಡಿಕೊಂಡು ನೀವೇನ ನೀವು ಬ್ಯಾಡವ್ರು ಬಿಡ್ತಾರ ಮಂದಿ ನಿಮ್ಮ ಮನೆ ಹಾಕಿ ನೋಡ್ಕೋರು ದೇವ್ರ ಈಗ ಮನೆ ಸೆರಗ ಹಾಕೊಂಡ ತಪ್ಪು ಅದು ತಪ್ಪು ಅಂತ ಹೇಳಿದವ್ರ ಇನ್ನೇ ಕಾಂಗ್ರೆಸ್ ಹೋಗಿರಲ್ಲ ಇನ್ನು ಹೋಗಿ ಏನ್ ಕೇಳಬಾರ್ದ್ರಿ ಹೇಳ್ರಿ ಜಗದೀಶ್ ಶೆಟ್ಟರ್ ಅಂತ ನಾಯಕರು ಲಕ್ಷ್ಮಣ್ ಸವದಿ ಅಂತ ನಾಯಕರು ಇವರು ಮುಸಲ್ಮಾನ್ ದೇಶದ್ರೋಹಿಗಳು ಅಂತ ಹೇಳಿದವ್ರು ನೀವು ಇನ್ನು ಮುಂದೆ ಹೋಗಿ ನೀವೇನು ಹೇಳಬಾರ್ದ್ರಿ ಮಂದಿ ಹೇಳ್ರಿ ನೀವು ಜನರಿಗೆ ಅನ್ಯಾಯ ಆದಾಗ ಜನರ ಕುರು ಮುಸಲ್ಮಾನರಿಗೆ ಅನ್ಯಾಯ ಆಯ್ತಿ ಮುಸ್ಲಿಂ ಪರವಾಗಿಲ್ಲ ಕುರುಬರಿಗೆ ಅನ್ಯಾಯ ಆಯ್ತಿ ಕುರುಬರ ಪರವಾಗಿಲ್ಲ ಲಿಂಗಾಯತರ ಅನ್ಯಾಯ ಆಯ್ತಿ ಲಿಂಗಾಯತ ಕೊಡಿ ಅರ್ಜೆಂಟ್ಗೆ ಅನ್ಯಾಯ ಆಯ್ತಿ ಅರ್ಜೆಂಟ್ ಕೊಡಿ ನ್ಯಾಯಯುತವಾಗಿ ಜನ ಬದುಕಾಕ್ ಬಿಡ್ರಿ ಕೋರ್ಟ್ ಹಾಕೋದು ಅವ್ರು ತೀರ್ಮಾನ ಮಾಡ್ತಾರೆ ಈಗ ನಮ್ ಕಡೆ ಅಂತ ಎಲ್ಲ ತಪ್ಪಲ್ಲ ಮುಸಲ್ಮಾನರಲ್ಲಿ ಲಿಂಗಾಯತರಲ್ಲಿ ಕುರುಬರಿರಲಿ ಅವ್ರಿಗೆ ಅನ್ಯಾಯ ಆಗಿದೆ ಹೋರಾಟ ಮಾಡೋದು ನಮ್ ಧರ್ಮ ಕೋರ್ಟ್ ಹಾಕೋದು ಅವ್ರ ಧರ್ಮ ಈ ಸರಿ ತೀರ್ಮಾನ ಮಾಡ್ಯಾರು ಇಡೀ ಸಮಾಜ ನಾವು JDS ಪಕ್ಷಕ್ಕೆ ಕೋರ್ಟ್ ಹಾಕ್ತೇವೆ ಅಂತ ತೀರ್ಮಾನ ಮಾಡಿದಾರೆ ಅದರ್ಥ ಅಲ್ಲ ಹೋಲಿಗೆ ಇಲ್ಲಿ ಕುರುಬರು ಬಂದಾರು ಎಲ್ಲಿ ನಮ್ ಬೀರಪ್ಪ ಇಲ್ಲ ಇಲ್ಲಿ ಅದಾರ ನಮ್ಮ ಇಲ್ಲಿ ನಿಂಬಾಲ ಅದಾರು ಕುರುಬರು ಅಲ್ಲ ಭಂಡಾರ ಕಂಬಳಿ ಅದಾರು ಭಂಡಾರ ದೇವ್ರ ಗದ್ಗೆ ಹೋಗಿ ಭಂಡಾರ ಬಿಡ ಅಂತಾರ ಇಲ್ಲಿ ನಾವು ಹರ್ಜನ್ ಅದಾವು ಹರ್ಜನ್ ಇಲ್ಲ ದೇವ್ರ ಗುಡಿಯಾಗ ಹೋಗಿ ಗದ್ಗೆ ಬಿಡ ನಾವು JDS ಪಡ್ತು ಅಂತೇಳಿ ನೀವು JDS ಪಡ್ತೀವಿ
ಜೆಡಿಎಸ್ ಪಕ್ಷ ನೋ ಜಾತಿ ಜಾತಿ ಪಟ್ಟಣ ಇಲ್ಲ ಮಗಿಲ್ಲ ಅವ್ರಿಗೆ ಈಗ ಏನ್ ಮತ್ತ ಮುಸಲ್ಮಾನರಿಗೆ ಇದೇ ಬಿಜೆಪಿ ಅವ್ರು ಏನ್ ಹೇಳ್ತಾರ ಒಂದ್ ಓಟ್ ಹಾಕ್ಬೇಡ್ರಿ ನೀವು ನೀವು ಮುಸಲ್ಮಾನ ಧರ್ಮದಾಗ ಹುಟ್ಟಿದ್ರ ನಮಗ್ ನೀವು ಬಿಜೆಪಿ ಅವ್ರು ಒಂದ್ ಓಟ್ ಹಾಕ್ಬೇಡ ಅಂತ ಹೇಳಿದಾರ ಮುಸಲ್ಮಾನ ಬಿಜೆಪಿ ಅವ್ರ ಹೇಳಿದಾರಲ್ಲ ಮತ್ ಈಗ ನಮಗೆ ಹೆಂಗ್ ಓಟ್ ಬರ್ತಾವ ಅಂತ ಅವ್ರು ಹೇಳ್ತಾರ ಮತ್ತೆ ಇಲ್ಲಿ ನಮ್ಮ ಎಮ್ ಎಲ್ ಎ ಅಂತ ಏನ್ ಆಕಳ ಮೋತಿ ಹುಲಿ ಇದ್ದಂಗ ಅವಾಗ ಯಾರನ್ನ ಭೇಟಿ ಗೊತ್ತಿಲ್ಲ ಅದಕ್ಕೆ ಆ ಕಾರಣಕ್ಕಾಗಿ ನಮ್ಮ ಬೈಲಂಗ ಶಾಸಕರಂದ್ರ ಆಕಳ ಮೋತಿ ಹುಲಿ ಅಂತ ಇಡೀ ಧರ್ಮಕ್ಕ ಗೊತ್ತಾಗತಿ ಒಬ್ಬರಿಗೆ ಅಲ್ಲಿಗೆ ಎಲ್ಲಾ ಧರ್ಮಕ್ಕೂ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಈಗ ಅವ್ರ ಜನ ತಿರಸ್ಕಾರ ಮಾಡಿದ್ರೆ ನಾನು ಎರಡು ಸಾರಿ ಬಿದ್ದೇನೆ ಒಂದು ಸಾವಿರ ಹೋರಾಟ ಮಾಡಿದೀವಿ ಆ ಹೋರಾಟದ ಪ್ರತಿಫಲ ಇಂದು ಜನ ಕೈ ಇಡ್ತಾರೆ ಅದಕ್ಕೆ ನಾವು ಕೈ ಮುಗಿದು ಬೇಡ್ಕೋದೇನ ಎಲ್ಲಾ ಧರ್ಮದ ಜನಾಂಗಕ್ಕೆ ಬೇಡ್ಕೋ ಕೈ ಮುಗಿದು ಬೇಡ್ಕೋದೇನಂದ್ರೆ ಅನ್ಯಾಯ ವಿರುದ್ಧ ನಡೆದ ಅನ್ಯಾಯ ನಡೆದಾಗ ನಾವು ಹೋರಾಟ ಮಾಡಿದ್ದೇನೆ ನಮ್ಮನ್ನು ನೀವು ಕೈ ಹಿಡಿದ್ವಿ ಆ ಕಾರಣಕ್ಕಾಗಿ ಮುಸಲ್ಮಾನ್ ಬಂದವ್ರು ಏನ್ ತೀರ್ಮಾನ ತಗೊಂಡ್ರು ನಮ್ಮ ಕೂಡ ಅವ್ರು ಅಂತಾಮ್ರಂಗ್ ನಡ್ಕೊಂಡಿದ್ರು ಶಂಕರ್ ಮನಿ ನಾವು ಅವ್ರನ್ನ ಎತ್ಕೋತೇವೆ ಇವತ್ತಿನ ಜನಸಾಗರ ಸಾಕ್ಷಿ ಮುಸಲ್ಮಾನ್ ಬಾಂಧವರು ನಾವೇನ ಒಂದ ತಾಯಿ ಮಕ್ಕಳಲ್ಲಿ ನೀವು ಬೇರೆ ಮಾಡಿದ್ರಿ ಅವ್ರನ್ನ ಈಗ ನಾವು ಹಳ್ಳಿಗೊಳಗೆ ಹೋರಿ ಹೊಲ ಕುಡಿಸಲ್ಲ ನಾವು ದ್ಯಾಮೋ ಜಾತ್ರೆ ಕೂಡಿ ಮಾಡ್ತೇವೆ ಬಸವಣ್ಣ ಜಾತ್ರೆ ಕೂಡಿ ಮಾಡ್ತೇವೆ ನಿನ್ನೆ ಉಡ್ಸಾಮ್ ಜಾತ್ರೆ ಜವಲಾಪುರದಾಗ ಕೂಡ ಮಾಡಿದಾರು ಬದಲ್ ಮಾಡಕ್ಕಾಗತ್ತ ಏನು ಆಗೋಂಗಿಲ್ಲ ಈ ಸರಿ ಶತಸಿದ್ಧ ಯಾವುದೇ ಕಾರಣಕ್ಕೂ ಜನರ ಅಭಿಪ್ರಾಯವೇ ಕೊನೆಯ ನಿರ್ಣಯ ಜೆಡಿಎಸ್ ಪಕ್ಷ ಬೈಲಹೊಳ ಮತಕ್ಷೇತ್ರದಲ್ಲಿ ಆರಿಸಿ ಬರ್ತೈತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ काफी कॉन्फिडेंस के साथ खुल कर सारी बातें रखी हैं और उनको पूरा यकीन है कि जिस तरह के हालात अब तक थे वो अब हालात बदलेंगे और बैलोंगल की तारीख एक नया इतिहास रचेगी और यहां से जेडीएस उम्मीदवार के तौर पर शंकर मंडल की जीत हासिल करेंगे हमारी शुभकामनाएं आपके साथ हैं ऐसी देखते रहिए।